ಹಲೋ ನಮಸ್ತೆ ಮಿತ್ರರೇ, ಈಗ ಆಲೂಗೆಡ್ಡೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈಗ ಆಲೂಗೆಡ್ಡೆ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡತಕ್ಕಂಥ ಒಂದು ರೋಗ ಏನಿದೆ ಅದು ಲೇಟ್ ಬ್ಲೈಟ್ ಅಂಗಮಾರಿ ರೋಗ. ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅತಿ ಹೆಚ್ಚು ನಷ್ಟ ಉಂಟು ಮಾಡೋದು ಅಂತ ಹೇಳಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಫಂಗಸ್ ಫೈಟೋಫ್ಥೋರಾ ಇನ್ಫೆಸ್ಟಾನ್ಸ್, ಇದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ ಅಂತಂದರೆ ಕಂಪ್ಲೀಟ್ ಬೆಳೆ ನಷ್ಟ ಆಗೋ ಎಲ್ಲ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈ ತೀವ್ರ ಬಾಧೆ ಇರೋ ವರ್ಷಗಳಲ್ಲಿ ನೀವು ಗಮನಿಸೋದಾದರೆ ಶೇಕಡ 85%ವರೆಗೂ ಇಳುವರಿನಲ್ಲಿ ನಷ್ಟ ಆಗಿರೋ ಉದಾಹರಣೆಗಳಿದೆ, ಸಾಧ್ಯತೆ ಇದೆ. ಈ ಫೈಟೋಫ್ಥೋರಾ ಫಂಗಸ್ ಏನಿದೆ ಆಲೂಗೆಡ್ಡೆ ಬೆಳೆಯಲ್ಲಿ, ಗಿಡದ ಎಲ್ಲ ಭಾಗಗಳನ್ನು ಇದು ಖಂಡಿತವಾಗಲೂ ಇನ್ಫೆಕ್ಟ್ ಮಾಡುತ್ತೆ, ಬಾಧಿಸುತ್ತೆ. ಎಲೆಗಳಾಗಿರ್ಬೋದು, ಕಾಂಡಗಳಾಗಿರ್ಬೋದು, ಗಡ್ಡೆಗಳಾಗಿರ್ಬೋದು, ಆಮೇಲೆ ಗೆಣ್ಣುಗಳಿರುತ್ತೆ, ಇಲ್ಲಿ ತೊಟ್ಟುಗಳೇನಿರುತ್ತೆ, ಎಲ್ಲ ಭಾಗದಲ್ಲೂ ಈ ಸಿಂಪ್ಟಮ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಮೊದಲು ಎಲೆಗಳಲ್ಲಿ ನಾವು ಹೇಗೆ ಗುರುತಿಸ್ಬೋದು, ಎಲೆಗಳ ತುದಿಗಳಲ್ಲಿ ಅಥವಾ ಅಂಚುಗಳಲ್ಲಿ ಅಥವಾ ಯಾವುದೇ ಭಾಗದಲ್ಲಿ ಒಂದು ರೀತಿಯ ಸಣ್ಣ ಸಣ್ಣ ವಾಟರ್ ಸೋಕ್ಡ್ ಸ್ಪಾಟ್ಸ್ ಕಾಣಿಸ್ಕೊಳ್ಳೋದು ಪ್ರಾರಂಭಿಕ ಲಕ್ಷಣಗಳು. ಏನಂಗಂತಂದರೆ ನೋಡಿ, ಎಲೆ ಪೂರ್ತಿ ಮಾಮೂಲಿಯಾಗಿದ್ದರೆ ಆ ಕಲೆ ಉಂಟಾಗಿರುತ್ತಲ್ಲ, ಅದು ನೀರಿನಲ್ಲಿ ನೆನೆಸಿದಾಗ ಹೇಗೆ ಕಾಣುತ್ತೋ ಆ ಥರ ಕಾಣಿಸ್ತಾ ಇರ್ತದೆ, ಅದನ್ನು ವಾಟರ್ ಸೋಕ್ಡ್ ಸ್ಪಾಟ್ಸ್ ಅಂತ ಕರಿಬೋದು. ಆ ಕಲೆಗಳು ಹೀಗೆ ರೋಗದ ತೀವ್ರತೆ ಮುಂದುವರಿತ ದೊಡ್ಡ ಕಲೆಗಳಾಗ್ತದೆ, ಮತ್ತು ಬಣ್ಣ ಪರ್ಪಲ್ ಬ್ರೌನ್ ಅಥವಾ ಡಾರ್ಕ್ ಬ್ರೌನ್ ಅಂತ ಹೇಳ್ಬೋದು, ಕಡು ಕಂದು ಬಣ್ಣ ಅಂತ ಹೇಳ್ಬೋದು. ಜೊತೆಗೆ ಈ ಕಲೆಗಳಿಗೆ ಒಂದು ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ. ಇವುಗಳ ಸುತ್ತ ಒಂದು ಸೂಕ್ಷ್ಮ ಗಮನಿಸಿರೆ ತೆಳು ಹಸಿರು ಬಣ್ಣದ ಪ್ರಭಾವಳಿ ಅಂತ ಗಮನಿಸ್ಬೋದು ನೀವು, ಲೈಟ್ ಗ್ರೀನ್ ಹ್ಯಾಲೋ. ಅಂತಿಮವಾಗಿ ಈ ಕಲೆಗಳು ರೋಗದ ತೀವ್ರತೆ ಜಾಸ್ತಿ ಆದಾಗ ಕಪ್ಪಾಗುತ್ತೆ ಸ್ನೇಹಿತರೆ. ವಾತಾವರಣ ತುಂಬ ತೇವಾಂಶ ಕೂಡಿರುವಾಗ, ವಿಶೇಷವಾಗಿ ಬೆಳಗಿನ ಹೊತ್ತು ಮಂಜು ಬೀಳುತ್ತಲ್ಲ ಇಬ್ಬನಿ, ಇಂಥ ಸಂದರ್ಭಗಳಲ್ಲಿ ಎಲೆ ಕೆಳಭಾಗದಲ್ಲಿ ನೀವು ಗಮನಿಸಿದಾಗ ಮೇಲ್ಭಾಗದಲ್ಲಿ ಕಲೆ ಇರುತ್ತೆ, ಕೆಳಭಾಗದಲ್ಲಿ ಈ ಫಂಗಸ್ನ ವೈಟಿಶ್ ಕಾಟನಿ ಗ್ರೋತ್, ಆ ಬೆಳವಣಿಗೆ ಬಿಳಿಯದ ತುಪ್ಪಳದ ರೀತಿಯ ಹತ್ತಿ ಥರದ ಬಿಳಿ ಬಣ್ಣದ ಬೆಳವಣಿಗೆಯನ್ನು ಗಮನಿಸ್ಬೋದು ಫ್ರೆಂಡ್ಸ್. ಆದರೆ ಈ ವಾತಾವರಣ ಶುಷ್ಕ ಆದಾಗ, ಇಫ್ ದಿ ವೆದರ್ ಟರ್ನ್ಸ್ ಡ್ರೈ, ದಿ ಲೆಷನ್ಸ್ ಬಿಕಮ್ ನೆಕ್ರೋಟಿಕ್, ಅಂದರೆ ಎಲೆಗಳಲ್ಲಿರೋ ಟಿಶ್ಯೂಗಳು ಸತ್ತೋಗುತ್ತೆ, ಎಲೆಗಳು ಒಣಗೋಗುತ್ತೆ ಅಂತ ಹೇಳ್ಬೋದು. ಈ ರೋಗ ಲಕ್ಷಣಗಳು ಮುಂದುವರೆದು ಎಲೆಗಳ ತೊಟ್ಟುಗಳಿಗೆ ಮತ್ತು ಹೂವುಗಳ ತೊಟ್ಟುಗಳಿಗೆ ಮತ್ತು ಕಾಂಡಗಳಿಗೂ ಎಲ್ಲಕ್ಕೂ ಹರಡ್ಕೊಳ್ತಾ ಹೋಗುತ್ತೆ. ಕೆಲವೊಮ್ಮೆ ಗೆಣ್ಣುಗಳ ಬಳಿನಲ್ಲೂ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಫ್ರೆಂಡ್ಸ್. ನೋಡಿ, ಈ ರೋಗದ ಸೋಂಕಿನ ಮೂಲ ಏನಿರುತ್ತೆ ಅವುಗಳ ಆಧಾರದ ಮೇಲೆ ಕಾಂಡದ ಮೇಲೆ ಇರತಕ್ಕಂಥ ರೋಗ ಲಕ್ಷಣಗಳು ಬದಲಾವಣೆ ಆಗ್ತಾ ಇರ್ತದೆ. ನೋಡಿ, ಈ ರೋಗದ ಸೋಂಕು ಗಡ್ಡೆಯಿಂದಲೇ ಬಂತಿದೆ ಅನ್ನೋ ಸಂದರ್ಭಗಳಲ್ಲಿ ಈ ಕಾಂಡಗಳ ಮೇಲೆ ಒಂದು ರೀತಿ ಇಲಾಂಗೇಟೆಡ್ ಬ್ರೌನ್ ಸ್ಟ್ರೈಪ್ಸ್ ಅಂತ ಹೇಳ್ಬೋದು, ಕಾಂಡದ ಮೇಲೆ ಬೆಳವಣಿಗೆ ಆಗಿರೋದನ್ನು ಗಮನಿಸ್ಬೋದು. ಈ ರೋಗದ ಸೋಂಕು ಬೇರೆ ಗಿಡಗಳಿಂದ ಗಾಳಿಯ ಮುಖಾಂತರ, ಮಳೆ ನೀರಿನ ಮುಖಾಂತರ ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ಈ ಕಾಂಡದ ಬೆಳವಣಿಗೆಯ ಟಿಪ್ ಏನಿರುತ್ತೆ ತುದಿ, ಅಲ್ಲಿ ಈ ರೋಗದಿಂದ ಕಲೆಗಳು ಉಂಟಾಗೋದನ್ನು ಗಮನಿಸಬಹುದು. ಜೊತೆಗೆ ಗೆಣ್ಣುಗಳ ಬಳಿನೂ ಈ ರೋಗ ಲಕ್ಷಣಗಳು ಕಲೆಗಳು ಕಾಣಿಸ್ಕೊಳುತ್ತೆ, ಮತ್ತು ಆ ಗೆಣ್ಣುಗಳಿಂದ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಇವು ಕಲೆಗಳ ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದೆ. ಈ ಹಂತದಲ್ಲಿ ಕಾಂಡ ಬ್ರೇಕ್ ಆಗುತ್ತೆ, ಸ್ಟೆಮ್ ಬ್ರೇಕ್ಸ್ ಅಟ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ದಿ ಪ್ಲ್ಯಾಂಟ್ಸ್ ಟಾಪಲ್ಸ್ ಓವರ್ ಅಂಡರ್ ಕಂಜೀನಿಯಲ್ ವೆದರ್ ಕಂಡೀಷನ್ಸ್. ಈ ರೀತಿ ಕಾಂಡದಲ್ಲಿ ಬರ್ನ್ ಸ್ಟ್ರೀಕ್ಸ್ ಬಂದಾಗ ಕಾಂಡ ಒಡ್ಕೊಂಡು ಬಿದ್ದೋಗ ಚಾನ್ಸಸ್ ಇದೆ ಫ್ರೆಂಡ್ಸ್. ರೋಗಬಾಧಿತವಾಗಿರ್ತಕ್ಕಂಥ ಕಾಂಡಗಳನ್ನು ಬೆಳಗಿನ ಹೊತ್ತು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಬಿಳಿ ಬಣ್ಣದ ವೈಟ್ ಫಂಗಲ್ ಗ್ರೋತ್ ಗಮನಿಸ್ಬೋದು. ಆದರೆ ಎಲೆಗಳ ಮೇಲೆ ಇರುತ್ತಲ್ಲ ಆ ರೀತಿ ಪ್ರಾಮಿನೆಂಟ್ ಆಗಿರೋದಿಲ್ಲ, ಅಂದರೆ ಎದ್ದು ಕಾಣುವ ರೀತಿ ಇರಲ್ಲ, ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಗಡ್ಡೆಗಳಲ್ಲಿ ಯಾವ ಇರುತ್ತೆ ಟ್ಯೂಬರ್ಗಳಲ್ಲಿ ಅಂದರೆ ಈ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ನೋಡೋದಾದರೆ ಈ ಕಲೆಗಳು ಏನು ಹೇಳಿದೆ ಆಗಲೇ ಬಣ್ಣದ ಕಲೆಗಳು ಎಲೆಗಳ ಮೇಲೆ ಕಾಂಡದ ಮೇಲೆ ಉಂಟಾಗವು, ಈ ರೆಡ್ಡಿಶ್ ಬ್ರೌನ್ ಕಲೆಗಳಿರುತ್ತಲ್ಲ ಅವು ಕಾಂಡದ ಮೇಲೆ ಒಂದು ರೀತಿ ಸಂಕನ್ ಸ್ಪಾಟ್ಸ್ ಗುಳಿ ಬಿದ್ದ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ, ಒಳಗಡೆ ಟಿಶ್ಯೂ ಎಲ್ಲ ಹಾಳಾಗೋಗಿರುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸ್ಮಾಲರ್ ಆ್ಯಂಡ್ ಇಮ್ಮೆಚ್ಯೂರ್ ಟ್ಯೂಬರ್ಸ್ ಆರ್ ಮೋರ್ ಪ್ರೋನ್ ಟು ಇನ್ಫೆಕ್ಷನ್ ಆ್ಯಸ್ ಕಂಪೇರ್ಡ್ ಟು ದಿ ಲಾರ್ಜರ್ ಒನ್ಸ್. ಸಣ್ಣ ಎಳೆಯ ಕಾಯಿಗಳು ಈ ರೋಗದ ಬಾಧೆಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ.
ಆಮೇಲೆ ಈ ರೋಗದಿಂದ ಉಂಟಾಗಿರ್ತಕ್ಕಂಥ ಅಫೆಕ್ಟೆಡ್ ಟ್ಯೂಬರ್ಸ್ ಏನಿರ್ತದೆ, ದೇ ಶೋ ರಸ್ಟಿ ಬ್ರೌನ್ ನೆಕ್ರೋಸಿಸ್ ಸ್ಪ್ರೆಡಿಂಗ್ ಫ್ರಮ್ ಸರ್ಫೇಸ್ ಟು ದಿ ಸೆಂಟರ್. ಈ ಮೇಲೆ ಸರ್ಫೇಸ್ ಮೇಲೆ ಉಂಟಾಗಿದ್ದು ಒಳಗಡೆ ಹಾಗೆ ಹರಡ್ತಾ ಹೋಗ್ತದೆ ಅಂತ ಹೇಳ್ಬೋದು. ಇವುಗಳ ಸೋಂಕಿನ ಮೂಲ ರೋಗ ಎಲ್ಲಿಂದ ಹರಡುತ್ತೆ? ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂದರೆ ಪ್ರೈಮರಿ ಸೋರ್ಸ್ ಆಫ್ ಇನ್ಫೆಕ್ಷನ್, ಪ್ರಾಥಮಿಕ ಸೋಂಕಿನ ಮೂಲ ಒಂದು ಇನ್ಫೆಕ್ಟೆಡ್ ಟ್ಯೂಬರ್ಸ್ ಗಡ್ಡೆಗಳ ಮುಖಾಂತರ ಹಿಂದಿನ ಸೀಸನ್ನಿಂದ ಬಂದಿರತಕ್ಕಂಥದ್ದು, ಇನ್ನೊಂದು ಮಣ್ಣಿನಲ್ಲಿ ಉಳಿದಿರ್ತಕ್ಕಂಥ ಈ ಸೋಂಕಿನ ಮೂಲ ಫಂಗಸ್ ಇನ್ಫೆಕ್ಟೆಡ್ ಸಾಯಿಲ್. ಸೆಕೆಂಡರಿ ಸ್ಪ್ರೆಡ್ ಹೇಗಾಗುತ್ತೆ, ದ್ವಿತೀಯ ಈ ರೋಗದ ಸೋಂಕು ಹೇಗಾಗುತ್ತೆ ಅಂದರೆ, ಈಗ ರೋಗ ಬಂದಿರುತ್ತೆ, ಅವುಗಳು ಸ್ಪೋರುಲೇಷನ್ ಸ್ಟಾರ್ಟ್ ಆಗಿ ಸ್ಪೊರಾಂಜಿಯಗಳು ಬಿಡುಗಡೆ ಆಗುತ್ತೆ, ಅವು ಗಾಳಿ ಮುಖಾಂತರ ಮತ್ತು ಮಳೆ ಬಂದಾಗ ನೀರು ಚದುರುತ್ತಲ್ಲ ಅದರ ಮುಖಾಂತರ ಹರಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಮಣ್ಣಲ್ಲಿ ಅಥವಾ ಈ ಟ್ಯೂಬರ್ನಿಂದ ಬಂದಂಥ ಫಂಗಸ್ಸು ಒಂದು ಸೂಕ್ತವಾದ ವಾತಾವರಣ ಉಂಟಾದಾಗ ಸ್ಪೋರುಲೇಷನ್ ಆಗುತ್ತೆ, ಸ್ಪರಾಂಜಿಯಗಳನ್ನು ಬಿಡುಗಡೆಗೊಳಿಸುತ್ತೆ. ಈ ಸ್ಪರಾಂಜಿಯಗಳು ಗಾಳಿ ಮತ್ತು ಮಳೆ ನೀರಿನ ಚದುರಿದ ಹನಿಗಳ ಮುಖಾಂತರ ಸಸ್ಯದ ಇತರ ಭಾಗಗಳಿಗೆ ಮತ್ತು ಇತರ ಸಸ್ಯಗಳಿಗೆ ರೋಗವನ್ನು ಹರಡ್ತಾ ಹೋಗ್ತವೆ. ಈ ಒಂದು ಸೈಕಲ್ ಕಂಟಿನ್ಯೂಸ್ ಆಫ್ಟರ್ ಎವ್ರಿ 4 to 10 days ಅಂತ ಹೇಳ್ಬೋದು, ಡಿಪೆಂಡಿಂಗ್ ಆನ್ ದಿ ಪ್ರಿವೈಲಿಂಗ್ ಟೆಂಪರೇಚರ್ ಆ್ಯಂಡ್ ಹ್ಯುಮಿಡಿಟಿ ಕಂಡೀಷನ್ಸ್ ಅಂತ ಹೇಳ್ಬೋದು. ನೋಡಿ, ಉಷ್ಣಾಂಶ 16-18 degrees ಇರತಕ್ಕಂಥ ಸಂದರ್ಭಗಳಲ್ಲಿ ಈ ಒಂದು ಸೈಕಲ್ ಸ್ಪೋರುಲೇಷನ್ ಆಗೋದು, ಫಂಗಸ್ಸು ರೋಗ ಹರಡೋದೇನಿದೆ 4-5 days ಒಂದು ಪುನರಾವರ್ತನೆ ಆಗೋಗ್ತದೆ, ಒಂದು ಸೈಕಲ್ ಮುಗಿದು ಹೋಗ್ತದೆ. ಈ ರೋಗದ ತೀವ್ರತೆ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಫಾಸ್ಟಾಗಿ ಆಗ್ತಾಯಿದೆ ಅಂದರೆ, ನೀವು ಸ್ಪ್ರೇ ಮಾಡಿದಾಗ ಯಾಕೆ 100% ರಿಸಲ್ಟ್ ಬರಲ್ಲ ಅಂದರೆ, ಹಾಗೆಯೇ ನೀವೇನು ಎಕ್ಸಿಸ್ಟಿಂಗ್ ಜನರೇಷನ್ ಇರುತ್ತೆ ಅದ್ರ ಮೇಲೆ ಸ್ಪ್ರೇ ಮಾಡಿರ್ತೀವಿ, ಆಮೇಲೆ 4-5 days ಉಳಿದಿರುತ್ತಲ್ಲ ಅದು ಮತ್ತೆ ಸ್ಪೋರುಲೇಷನ್ ಆಗ್ತಾ ಇರ್ತದೆ. ನೋಡಿ, ಈ ರೋಗದ ತೀವ್ರತೆ ಅಲ್ಲೊಂದು ಚಾರ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ನವಂಬರ್ ದ್ವಿತೀಯಾರ್ಧದಿಂದ ಶುರುವಾಗಿ ಮಾರ್ಚ್ ತಿಂಗಳವರೆಗೂ ತುಂಬಾ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಸೂಕ್ತವಾದ ರಾಸಾಯನಿಕಗಳನ್ನು, ಶಿಲೀಂಧ್ರ ನಾಶಕಗಳನ್ನು, ಫಂಗಿಸೈಡ್ಸನ್ನು ಅನಗತ್ಯವಾಗಿ ಬಳಸ್ತೇ, ಅಗತ್ಯಕ್ಕೆ ತಕ್ಕಂತೆ ನಾವು ಅನಗತ್ಯವಾಗಿ ಅವೈಜ್ಞಾನಿಕವಾಗಿ ಕಾಂಬಿನೇಷನ್ ಮಾಡ್ಕೊಳ್ಳೋದಂಗೆ ಏನು ಕಂಪನಿಯವರ ಶಿಫಾರಸು ಇರುತ್ತೆ ಅದ್ರ ಪ್ರಕಾರ ಬಳಸಿದ್ದೆ ಆದರೆ, ಖಂಡಿತವಾಗಲೂ ಈ ರೋಗವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಯಶಸ್ವಿಯಾಗಿ ಆಲೂಗೆಡ್ಡೆ ಬೆಳಿಬೋದು. ಫ್ರೆಂಡ್ಸ್ ನೋಡಿ, ಯಾವುದೆಲ್ಲ ಇದೆ, ಕೆಲವೊಂದು ನಾನು ಹೇಳ್ತೀನಿ, ಸುಮಾರು ಒಂದು 10-12 ಔಷಧಿಗಳನ್ನು ಹೆಸರಿಸ್ತೀನಿ ಇಲ್ಲಿ. ಕ್ಲೋರೋಥೆಲೋನಿಲ್ ವಿವಿಧ ಹೆಸರುಗಳಲ್ಲಿ ಸಿಗುತ್ತೆ ಇದು ಮಾರ್ಕೆಟ್ನಲ್ಲಿ. ಹಾಗೆ ಕ್ಲೋರೋಥೆಲೋನಿಲ್ ಜೊತೆಗೆ ಮೆಟಲಾಕ್ಸಿಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದೊಂದು ಪ್ರಾಡಕ್ಟ್ ಇದೆ, ಫೋಲಿಯೋ ಗೋಲ್ಡ್, ಇದನ್ನು ಬಳಸಬಹುದು. ಹಾಗೆ ಕ್ಲೋರೋಥೆನೋನಿಲ್ ಮತ್ತು ಡೈಫೆನ್ಕೋನೋಝೋಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಇದೆ, ಕವಚ್ ಫ್ಲೋ ಅಂತ, ಅದನ್ನು ಬಳಸಬಹುದು. ಇನ್ನೊಂದು ಡೈಮೆಥೋಮಾರ್ಫ್, ಏನು ಅಕ್ರೋಬ್ಯಾಟು, ಡಿಂಪುರಾ, ಇದು ಬೇರೆ ಬೇರೆ ಹೆಸರುಗಳಲ್ಲಿದೆ, ಇದನ್ನು ಬಳಸ್ಬೋದು. ಡೈಮೆಥೋಮಾರ್ಫ್ ಜೊತೆಯಲ್ಲಿ ಅಮಿಟೋಕ್ರಾಡಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಝಾಂಪ್ರೋ ಇದೆ, ಅದನ್ನು ಬಳಸ್ಬೋದು. ಇನ್ನೊಂದು ಸೈಮಾಕ್ಸಿನಲ್ ಇದೆ, ಅದ್ರ ಜೊತೆಗೆ ಅದು 1 gram, ಮತ್ತು ನಾವು ಕೋಸೈಡ್ ಅಥವಾ COC 1 gram ಕಾಂಬಿನೇಷನ್ ಮಾಡಿ ಬಳಸಬಹುದು. ಜೊತೆಗೆ ಸೈಮಾಕ್ಸಿನಿಲ್ ಮತ್ತು ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರೋ ಪ್ರಾಡಕ್ಟ್ ಬಂದಿದೆಯಲ್ಲ, ಇದನ್ನು ಪ್ರತ್ಯೇಕವಾಗಿ ಬಳಸಬಹುದು 3 gram 1 liter ನೀರಿಗೆ. ಇನ್ನೊಂದು ಹೇಳೋದಾದರೆ ಫೆನಮಿಡೋನ್ ಮತ್ತು ಮ್ಯಾಂಕೋಸೆಬ್ ಸೆಕ್ಟಿನ್ ಅಂತ ಏನಿದೆ ಅದನ್ನು ಬಳಸಬಹುದು 3 gram. ಮ್ಯಾಂಡಿಪ್ರೋಪಮಿಡ್ ರಿವರ್ಸ್ ಏನಿದೆ ಇದು 0.8 ml ಅಂತ ಬಳಸ್ಬೋದು. ಇನ್ನೊಂದು ಇನ್ಫಿನಿಟು, ಇದನ್ನು 2-2.5 ml 1 liter ಬಳಸಬಹುದು. ಇನ್ನೊಂದು ಮೇಟಿರಾಮ್ ಮತ್ತು ಪೈರಕ್ಲೋಸ್ಟ್ರೋಬಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಕ್ಯಾಬ್ರಿಯಾ ಟಾಪ್ 1 liter ನೀರಿಗೆ 3 gram ಬಳಸಬಹುದು. ಇನ್ನೊಂದು ಕಳೆದ ವರ್ಷ ಬಂದಿದ್ದು ಕಿರಾರಿ ಏನಿದೆ ಇದನ್ನು 1 liter ನೀರಿಗೆ 0.75 ml ಬಳಸಬಹುದು. ಇನ್ನೊಂದು ರ್ಯಾನ್ ಮ್ಯಾನ್ 75 ml 200 liter ನೀರಿನಂತೆ ಬಳಸಬಹುದು. ಇನ್ನೊಂದು ಮೆಲೋಡಿಡ್ಯು 1 liter ನೀರಿಗೆ 4 gram ಬಳಸಬಹುದು. ಆಮೇಲೆ ತೀರಾ ಕಾಮನ್ ಆಗಿ ಬಳಸೋಂಥದ್ದು COC ಏನಿದೆ, ಕಾಪರಾಕ್ಸಿ ಕ್ಲೋರೈಡ್, ಇದನ್ನು ಬಳಸ್ಬೋದು. ಇದ್ರ ಜೊತೆ ಕಾಂಬಿನೇಷನ್ ಮ್ಯಾಂಕೋಸೆಬ್ ಜೊತೆ ಬಂದಿದೆ, ಕ್ಯುಪ್ರೋಫಿಕ್ಸು, ಡಿವೋನಾ, ಇವುಗಳನ್ನ ಬಳಸ್ಬೋದು. ಕೋಸೈಡನ್ನು ಬಳಸಬಹುದು. ಇನ್ನೊಂದು ನಾವು ಮುನ್ನೆಚ್ಚರಿಕೆಯಾಗಿ ಅಥವಾ ಅರ್ಲಿ ಸ್ಟೇಜಲ್ಲಿ ಇನ್ನೂ ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇದ್ದಾಗ ಇಲ್ಲ ಅಂತಂದಾಗ ಆಂಟ್ರಕಾಲೋ, ಈ ರೀತಿ ಇದನ್ನು ಬಳಸ್ಬೋದು. ಮಿಸ್ಟಾರೋ, ಇವುಗಳನ್ನ ಬಳಸ್ಬೋದು ಫ್ರೆಂಡ್ಸ್. ಸೊ ತುಂಬ ರೇಂಜ್ ಆಫ್ ಪ್ರಾಡಕ್ಟ್ಸ್ ತುಂಬಾ ಇದೆ, ಯಾವುದನ್ನು ರಿಪೀಟ್ ಮಾಡ್ದಂಗೆ, ಪುನರಾವರ್ತನೆ ಮಾಡದೆ, ಓವರ್ ಕಾಂಬಿನೇಷನ್ ಮಾಡದೆ ನಾವು ನಿಯಮಿತವಾಗಿ ಬಳಸ್ಕೊಂತ ಬಂದರೆ ಖಂಡಿತವಾಗಲೂ ಈ ರೋಗ ಹತೋಟಿ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ, ದಯವಿಟ್ಟು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾನು ಇದೇ ಅಂಗಮಾರಿ ರೋಗದ ಬಗ್ಗೆ ಟೊಮೆಟೊ ಬೆಳೆಯಲ್ಲಿ ತುಂಬ ವೀಡಿಯೋಗಳು ಮಾಡಿದ್ದೀನಿ, ಅವುಗಳನ್ನು ನೋಡಿ ಫ್ರೆಂಡ್ಸ್, ಪೂರಕವಾದ ಮಾಹಿತಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.